ಕೆ ಆರ್ ರೋಡ್ಗೆ ಬಂದರೆ ನಾವು ಯಾವುದೋ ಹಬ್ಬದ ವಾತಾವರಣ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನೋಡಿಲ್ಲ, ನಮಗೆ ಯಾವಾಗ್ಲೂ ಒಂದು ರಿಕ್ವೆಸ್ಟ್ ಇರುತ್ತೆ, 5ನೇ ತಾರೀಕು ಮಾತ್ರ ನೀವೆಲ್ಲ ಆಚೆ ಹೋಗ್ಬಿಡಿ, ನಾವೆಲ್ಲ ಅರೇಂಜ್ ಮಾಡೋದ್ರೆ ಸರ್ಪ್ರೈಸ್ 12 ಗಂಟೆಗೆ ಮಾತ್ರ. ಸೊ ಸರ್ಪ್ರೈಸು ಎಲ್ಲರೂ ಅವರು ಟೈಮ್ ಕೊಟ್ಟು ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡದು ಸತ್ಯವಾಗಲೂ ಎಷ್ಟೋ ಜನ ಪುಣ್ಯ ಅನಿಸುತ್ತೆ. ಸೊ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ. ಎಲ್ಲ ತಂದೆ ತಾಯಿಯರಿಗೂ ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಇವತ್ತು ನನ್ನ ಜನ್ಮದಿನ. ಆ್ಯಂಡ್ ಆಲ್ಸೋ ಅದಕ್ಕಿಂತ ನಮ್ಮ ಅಣ್ಣನ ಸಿನಿಮಾ ರಾಜಮಾರ್ತಾಂಡ ಬಿಡುಗಡೆ ಆಗ್ತಾ ಇದೆ ಇವತ್ತು 6ನೇ ತಾರೀಕು. ದಯವಿಟ್ಟು ಒಂದು 2 ಅವರ್ ಫ್ರೀ ಮಾಡಿಕೊಂಡು ನಮ್ಮ ಅಣ್ಣನ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಂದ್ರೆ ನಿಮ್ಗೆ ಒಂದು ಸ್ಪೆಷಲ್, ಅದರಲ್ಲಿ ಈ ಸಲ ಒಂದ್ ಕಡೆ ಮಗಳ ಬರ್ತಾರೆ, ಮಗನ ಆಗಮನ, ಜೊತೆಗೆ ನಿಮ್ ಬರ್ತಾರೆ ಅಣ್ಣನ ಸಿನಿಮಾ ರಿಲೀಸ್, ಸರ್ಪ್ರೈಸ್ ನ ಸರ್ಪ್ರೈಸ್. ಅದೇ ಮಗಳ ಜೊತೆ ಫಸ್ಟ್ ಟೈಮ್, ಅಂದರೆ ನಾನು ಇವಾಗ ಮಗಳು ಹುಟ್ಟಾದ್ಮೇಲೆ ಸೆಲೆಬ್ರೇಷನ್ ಅಂತ ನಡೀತಿರೋದು ಫಸ್ಟ್ ಟೈಮು. ಸೊ ಮಗಳೊಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತು. ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ನನ್ನ ಬರ್ತ್ಡೇ, ಮತ್ತು ನೆಕ್ಸ್ಟು ನನ್ನ ಮಗ ರಾಯನ್ ಬರ್ತ್ಡೇ. ಸೊ ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಿಂಗಿರೋದ್ರಿಂದ ಅದೊಂದು ಖುಷಿ ವಿಚಾರ. ಇತ್ತೀಚೆಗೆ ಬರ್ತ್ಡೇ ದಿವಸ ಕೇಳಬೇಕು ಗೊತ್ತಿಲ್ಲ, ಆದರೂ ಕೇಳ್ತೀವಿ ಸರ್, ಕಾವೇರಿ ಹೋರಾಟದಿನ ನೀವು ಕೂಡ ಭಾಗಿಯಾಗಿದ್ರಿ, ನಮ್ಮ ರೈತರಿಗೆ ಶಕ್ತಿ ತುಂಬಂತ, ಆ ಕ್ಷಣದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಏನ್ ಹಬ್ಬದಿಂದ ಸರ್, ನಿಮ್ಮ ಹುಟ್ಟು ಹಬ್ಬದ ದಿನ ನೋಡುವಂತ ಅಭಿಮಾನಿಗಳಿಗೆ ಒಂದು ಇರುವಂತಹ ಪ್ರಶ್ನೆ, ಧ್ರುವ ಸರ್ಜಾ ಮತ್ತೆ ದರ್ಶನ್ ಅವ್ರಿಗೆ ಆಗ ಬರಲ್ಲ, ಒಬ್ರ ಮಧ್ಯೆ ಏನೋ ಮನಸ್ತಾಪ ಇದೆ ಅಂತ ಹೇಳಿ ಒಂದು ವಿಷಯ ಓಡಾಡ್ತಾ ಇದೆ, ಅದಕ್ಕೆ ಫುಲ್ ಸ್ಟಾಪ್ ಧ್ರುವ ಅವರೇ ಕೊಡ್ಲಿ ಅಂತ ಹೇಳಿ ನಾವು ಕಾಯ್ತಾ ಇದ್ದೀವಿ. ಸಿ ಆಕ್ಚುಲಿ ಬರ್ಡೇ ದಿವಸ ಇದು ಇರ್ರಿಲೆವೆಂಟ್ ಕ್ವೆಶನ್, ಬಟ್ ಆಲ್ಸೋ ಇವೆಲ್ಲ ಕೇಳ್ತಾ ಇರೋದಕ್ಕೆ. ಸಿ ಆ್ಯಕ್ಚುಲಿ ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಸೀನಿಯರ್ ಆ್ಯಕ್ಟರ್, ಆ್ಯಂಡ್ ಆಲ್ಸೋ ಅವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟೇ ಕೊಡ್ತೀವಿ, ಬರೀ ಅವರ ಪ್ರೆಸೆನ್ಸಲ್ಲಿ ಕೊಡೋದಲ್ಲ, ಅವ್ರು ಇಲ್ಲದೆ ಇರಬೇಕಾದ್ರೆ ಅಂದರೆ ಅವ್ರ ಆ್ಯಬ್ಸೆನ್ಸಲ್ಲೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನನಗೆ ಒಂದು 2-3 ಕ್ವೆಶನ್ ಕೇಳಬೇಕು ಅಂತಿದೆ ಅವ್ರಿಗೆ, ಅದನ್ನು ಕೇಳಿದಾಗ ನನಗೊಂಚೂರು ಕ್ಲಿಯರ್ ಅನ್ನೋದಾಗತ್ತೆ ಮನಸ್ಸಿಗೆ. ಅದು ಕ್ಲಿಯರ್ ಮಾಡ್ಕೊಳ್ಳದೆ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಆ ಥರ ನಾಟಕ ಆಡೋದು ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತು. ಅಂದರೆ ನನ್ನ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಎಲ್ಲರೂ ಮೆಚ್ಚಿಸೋದಕ್ಕೆ ನಾಟಕ ಆಡೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ಆಲ್ಸೋ ಏನಕ್ಕೆ ಆರ್ಟಿಫಿಷಿಯಲ್ ಆಗಿರಬೇಕು, ಏನಕ್ಕೆ ಫೇಕ್ ಆಗಿರಬೇಕು, ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವ, ನಿಮ್ಗೊಳಂಗೆ ಅಲ್ವಾ ನಾನು. ಸಿ ಅದಲ್ಲದೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರು, ನಾನು ಅವ್ರ ಪ್ರೆಸೆನ್ಸಲ್ಲಿ ಅಲ್ಲದೆ ಅವ್ರ ಆ್ಯಬ್ಸೆನ್ಸಲ್ಲೂ ಸತ್ಯವಾಗಲೂ ನಾವು ಆ ಮರ್ಯಾದೆ ಇಟ್ಕೊಂಡಿದ್ವಿ, ಯಾವಾಗಲೂ ಅದು ಇದ್ದೇ ಇರುತ್ತೆ. ನಮ್ಮ ಸಿನಿಮಾಗೆಲ್ಲ ಅವರು ಡಬ್ಬಿಂಗೆಲ್ಲ ಮಾಡಿಕೊಟ್ಟಿದ್ದಾರೆ, ಅದು ನಾವು ಯಾವತ್ತೂ ಮರೆಯಲ್ಲ. ಹಂಗಂತ ನನಗೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ನಾಟಕ ನಾಟಕ ಆಡೋದು ಅದು ಯಾಕೆ ಗೊತ್ತು, ಇಟ್ ಇಸ್ ನಾಟ್ ಮೀ ಅಂತ ಅನಿಸುತ್ತೆ. ಅದು ನಾಟಕ ಆಡೋದು ನನಗೆ ಇಷ್ಟ ಇಲ್ಲ, ನನಗೊಂಚೂರು ಕ್ವೆಶನ್ಸ್ ಇದೆ, ಅದು ಅವ್ರ ಹತ್ರ ಕೇಳಿಕೊಂಡು ನಾನು ಕ್ಲಿಯರ್ ಮಾಡ್ಕೊತೀನಿ. ಆಗ್ಬಹುದು ಅದನ್ನು ಇರ್ಬೋದು, ಅದು ನಮ್ಮ ವೈಯಕ್ತಿಕ. ಆ್ಯಂಡ್ ಆಲ್ಸೋ ಈ ಬೆಳವಣಿಗೆ ಆದಮೇಲೆ ಸಾಕಷ್ಟು ಜನ ಫೇಕ್ ಅಕೌಂಟ್ಸು ನನ್ನ ಹೆಸರು ಕ್ರಿಯೇಟ್ ಮಾಡಿಕೊಂಡು ಏನೇನೋ ಮೆಸೇಜ್ ಮಾಡೋದು ಈ ಥರ ಎಲ್ಲ ನಮ್ಮ ನಮ್ಮಲ್ಲೇ ವೈರಿಂಗ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ ಮಾಡಿ, ಬೇಜಾರಿಲ್ಲ. ಆದರೆ ಒಂದು ರಿಕ್ವೆಸ್ಟ್, ದಯವಿಟ್ಟು ತಗ್ಲಾಕ್ ಹೋಗಿ. ಥ್ಯಾಂಕ್ ಯು ಸರ್. ಮನಸ್ತಾಪ ಅನ್ನೋದು ಏನಾರ ಇದೆಯಾ ಸರ್? ಬ್ರೋ ಇಷ್ಟೆಲ್ಲ ಹೇಳಾದ್ಮೇಲೆ ತಿರ್ಗಾ ಅದು ಓಕೆ ಸರ್ ಸರ್ ಒಂದಿಷ್ಟು ಪ್ರಶ್ನೆಗಳಿದೆ ಅಂತ ಹೇಳಿದ್ರಲ್ಲ, ಆ ಪ್ರಶ್ನೆನ ಮುಕ್ತವಾಗಿ ಕೇಳಕ್ ಇಷ್ಟಪಡ್ತೀರಾ ಅಥವಾ ಪರ್ಸನಲ್ ಆಗಿ ಏನಾದ್ರೂ ಮಾತಾಡಕ್ ಇಷ್ಟಪಡ್ತೀರಾ? ಏನೇಳಿ? ಮುಕ್ತವಾಗಿ ಅಂದ್ರೆ ಎಲ್ಲರ ಮುಂದೆ ಕೇಳಕ್ ಬಯಸ್ತೀರಾ ಅಥವಾ ಎಲ್ಲರ ಮುಂದೆ ಕೇಳೋ ಅಷ್ಟು ಆ ಥರ ಮೆಂಟಾಲಿಟಿ ಇಲ್ಲ ನಮಗೆ. ಇಟ್ ಈಸ್ ಲೈಕ್ ಅ ಫ್ಯಾಮಿಲಿ, ನಾವು ಕ್ಲಿಯರ್ ಮಾಡ್ಕೊಂತೀವಿ. ಕುಟುಂಬದಲ್ಲಿ ಏನೋ ಒಡಕ್ ಬಂದಿದೆ, ಅದನ್ನ ಕುತ್ಕೊಂಡು ಬಗೆಹರಿಸ್ಕೊಂತೀರಾ ಅಂತ ಹೇಳಿ ನಾವು ಅನ್ಕೊಂಡಿದ್ದೀವಿ.
ಅಂದ್ಕೊಳ್ಳಿ. ಥ್ಯಾಂಕ್ ಯು. ಜಯ ಆಂಜನೇಯ. ಥ್ಯಾಂಕ್ ಯು ಸರ್.